ರಘು ಹಾ ಏನ್ ಮಾಡೋದು ಮಾಮಾ ಎಲ್ರು ಇಷ್ಟೆಲ್ಲ ಹೇಳ್ತಿರುವಾಗ ನನಗೂ ಉಳ್ಕೊಳ್ಳೋ ಅನ್ನಿಸ್ತಿದ್ದೆ ಆದ್ರೆ ನೀವ್ ಹೇಗಂತಿರೋ ಹಾಗೆ ಇಲ್ ನೋಡಿ ಎಲ್ರು ನಿಮ್ ನಿಮ್ ಮನೆಗೆ ಹೋಗಿ ಮತ್ತೆ ಯಾರೆಲ್ಲ ಇನ್ನು ಊರಿಗೆ ವಾಪಸ್ ಬಂದಿಲ್ವೋ ಅವರನ್ನ ಊರಿಗೆ ಹೇಗೆ ಕರ್ಸೋದು ಅಂತ ನೋಡಿ ಹ ಸರಿ ಮಾಮಾ 或者另一个，妈妈。 ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂದ್ಮೇಲೆ ಏನೋ ನಿರ್ಧಾರ ಮಾಡ್ಕೊಂಡ್ ಬಂದಿರೋ ಹಾಗಿದೆ ನೋಡೋಣ ಏನಾಗುತ್ತೆ ಅಂತ ಸರಿ ಮಾಮ ಹೊರಡಣ ಈಗ ಊರಿನಚೆ ಹೋಗಿ ಬಿಡಾರ ಹೂಡ್ಬೇಕು ಸರಿ ಏನ್ರಪ್ಪ ಹೊರಡೋದ ನಾವೀಗ ಮಾಮಾ ನೀವು ನಮ್ಗೋಸ್ಕರ ಇಷ್ಟೆಲ್ಲಾ ಮಾಡಿದೀರ ನಿಮ್ಮನ್ನ ಅದ್ ಹೇಗ್ ಸುಮ್ನೆ ವಾಪಸ್ ಹೋಗೋದಕ್ ಬಿಟ್ಬಿಡ್ತೀವಿ ನಾವು ಅಯ್ಯೋ ಮಾರಾಯ ಕೆಲಸ ಇರುತ್ತೆ ಅದೆಲ್ಲ ಕೇಳಲ್ಲ ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ಮೇಲೆ ಹೋಗ್ತೀನಿ ಅಷ್ಟೇ ಆದ್ರೆ ಮಾಮ ಅವ್ರಿಗೆ ಊರಿನಚೆ ಬಿಡಾರ್ದಲ್ಲಿ ಇರೋ ಅಭ್ಯಾಸ ಇದೆ ಅವ್ರಿಗೆ ಅದೇನ್ ಬೇಕಾದ್ರೂ ಇರ್ಲಿ ನೀವೆಲ್ರು ಈಗ ನನ್ ಮನೆಗ್ ಬನ್ನಿ ಮಾಮಾ ನಾನು ಮನೆಗ್ ಸುದ್ದಿ ಕಳಿಸಿದ್ದೀನಿ ಇಷ್ಟರಲ್ಲಿ ಅಡುಗೆ ಪ್ರಾರಂಭ ಕೂಡ ಆಗಿರಬಹುದು ಬನ್ನಿ 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 ನಡೀರಿ ಮಮ್ಮ

ಏನೋ ರಘು ಏನ್ ಮಾಡೋದು ಮಾಮಾ ಇವ್ರು ಇಷ್ಟೆಲ್ಲ ಹೇಳ್ತಿದಾರಲ್ಲ ನಡೀರಿ ನಡಿರಿ ನಡೀರಿ ಸರಿ ಅವ ನಾನೇನ್ ಬರ್ತೀನಿ ವಾಡೆಗೆ ಹೋಗಿದ್ ಸರಿ ಹೊರಟಿದ್ಯಾನಪ್ಪ ಹೌದು ಹೌದು ತಡ ಆಗ್ಬಾರ್ದು ನಾನ್ ಕೇಳ್ಪಟ್ಟಿದ್ದೀನಿ ಊರಿಗೆ ಬಾಳು ಮಾಮ ಬಂದಿದಾರಂತೆ ಅದಕ್ಕೆ ನಾನೇನ್ ಮಾಡ್ಲಿ ನಾನೀಗ ವಾಡೆಗೆ ಹೊರಟಿದ್ದೀನಿ ಏ ಆಗಲ್ಲ ಆ ಕಡೆ ಹೊರಟಿದ್ಯಾ ಹೋಗೋ ದಾರಿ ಅವ್ರ ದರ್ಶನ ಮಾಡ್ಕೊಂಡು ಹೋಗು ನಿಮಗೆ ಗೊತ್ತಲ್ವಾ ನಾನು ವಾಡೆಗೆ ಹೋಗುವಾಗ ಬೇರೆ ಯಾವ ಕೆಲಸನೂ ಮಾಡಲ್ಲ ಅಂತ ಅಯ್ಯೋ ಮಾರಾಯ ಅವ್ರು ಹೇಳ್ತಾ ಇದಾರೆ ಅಂದ್ಮೇಲೆ ಅವ್ರ ಕೇಳು ಅವ್ರು ಕೂಡ ಆಶೀರ್ವಾದ ತಗೊಂಡು ಮುಂದೆ ಸರಿ ಹಾಗಾದ್ರೆ ನೀವ್ ಹೇಳ್ತಾ ಇದ್ದೀರಾ ಅಂತ ಆದ್ರೆ ಅವ್ರ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತೀನಿ ನಾನು ಆದ್ರೆ ಅಲ್ಲಿ ಉಳ್ಕೊಳಲ್ಲ ಆಯ್ತಾ ಅಲ್ಲಿ ನನ್ನ ದೇವರು ನನಗಾಗಿ ಕಾಯ್ತಾ ಇದ್ದಾನೆ ಸರಿ ಮಾರಾಯ ಆದ್ರೆ ಹೋಗುವಾಗ ಮರಿದೇ ದರ್ಶನ ಮಾಡ್ಕೊಂಡು ಹೋಗು ಸರಿ ಸರಿ ಬರ್ತೀನಿ ನಾನು ನೀವೇನೇ ಅನ್ನಿ ಇವತ್ತಿನ ತನಕ ಚಿನ್ನಪ್ಪ ವಾಡಿಗೆ ಹೋಗೋ ನಿಯಮ ತಪ್ಪಿಲ್ಲ ಹದಿನೈದು ದಿನಕ್ಕೊಂದ್ಸಲ ಹಲಸಿದ್ಧನಾಥಪ್ಪನವರ ದರ್ಶನ ಮಾಡ್ತಾನೆ ಅವ್ರ ಕೃಪೆ ಇರೋದಿಕ್ಕೇನೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಹೌದು ಆದ್ರೆ ಇವರು ಹೇಗಾಗಿದ್ದಾರೆ ಅಂದ್ರೆ ಹಲಸಿದ್ಧನಾಥಪ್ಪ ಅವ್ರನ್ನ ಬಿಟ್ಟು ಬೇರೆ ಯಾವ್ದೇ ದೇವರಿಗೆ ನಮಸ್ಕಾರ ಮಾಡೋಕೆ ಒಪ್ಕೊಳ್ಳೋದೇ ಇಲ್ಲ ನೋಡಿ ಇವ್ರ ಪಾಲಿಗೆ ಹಲಸಿದ್ದನಾಥಪ್ಪನೇ ಸರ್ವಸ್ವ ಹೋಗ್ಲಿ ಬಿಡು ಈಗ ಅವನು ಬೇರೆ ದೇವ್ರನ್ನ ನಂಬಲ್ಲ ಅಂತಾದ್ರೆ ನಾವೇನ್ ಮಾಡಕ್ ಎಲ್ಲೋ ಒಂದ್ ಕಡೆ ತಲೆ ಬಾಗ್ತಾಂತಾನೆ ಅಷ್ಟ್ ಸಾಕು ನಮ್ ಪಾಲಿಗೆ ಹೌದು ಈಗ ಹೋಗಿ ಸಂಜೆ ಆಗೋ ಅಷ್ಟಲ್ಲಿ ವಾಪಸ್ ಮನೆಗ್ ಬರ್ತಾರೆ ಈಗ ಅವನು ನನ್ ಮಾತ್ ಕೇಳಿ ಹೋಗೋದಾರಿಲ್ ಬಾಳು ಮಾಮ ಅವ್ರಿಗೆ ನಮಸ್ಕಾರ ಮಾಡಿ ಹೋದ್ರೆ ಅಷ್ಟೇ ಸಾಕು ನೋಡು ನನ್ಗೆ ಏನಂತೀನಂದ್ರೆ ಮಾಮಾ ನಮ್ಮೂರಿಗೆ ಬಂದಿದ್ದಾರೆ ಈಗ ನಾವ್ ಕೂಡ ಹೋಗೋಣ ಅವ್ರ ದರ್ಶನಕ್ಕೆ ಇಲ್ಲಿ ನೋಡು ಸದ್ಯಕ್ಕೆ ಊರಲ್ಲಿ ತುಂಬಾ ಸಮಸ್ಯೆ ಇದೆ ಅದಕ್ಕೆ ಸ್ವಲ್ಪ ದಿನ ಇರು ಊರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಮಾಮ ಅವರು ಊರಿಂದ ಆಚೆ ಹೋದ ಜನರು ಕೂಡ ವಾಪಸ್ ಬರೋದಕ್ಕೆ ಶುರು ಮಾಡಿದ್ದಾರೆ ಕುರಿಗಳು ಮತ್ತೆ ಹಸುಗಳ ಕಡೆ ನೋಡ್ರೋ ಯಾರಾದ್ರು ಹ ಮಾಮಾ ಅವುಗಳಿಗೆ ಎಲ್ಲಾ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲಿ ಅವನಪ್ಪ ನೀನು ಇದೇ ಊರ್ನವನು ಚಿನ್ನಪ್ಪ ಅಂತ ಹೆಸರಲ್ವಾ ನಿಂದು ಹೌದು ಮಮ್ಮ ವಾಡೆಗೆ ಹೊರಟಿದ್ದೆ ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು ಅದಕ್ಕೆ ನಿಮ್ ದರ್ಶನ ಮಾಡೋಣ ಅಂತ ಬಂದಿದೀನಿ ಒಳ್ಳೇದಾಯ್ತು ಕೂತ್ಕೋ ಹೋಗುವಂತೆ ಏನ್ ಅವಸರ ಇಲ್ಲ ಮಮ್ಮ ನಾನು ನಿಯಮ ಮಾಡಿಕೊಂಡಿದೀನಿ ಹಲಸಿದ್ಧನ ದರ್ಶನ ಮಾಡೋ ತನಕ ಅನ್ನ ನೀರು ತಗೊಳಲ್ಲ ಅಂತ